ಕೊರೋನಾ ಕಾರ್ಮೋಡದ ನಡುವೆ ಈ ಬಾರಿ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯ ಉತ್ಸವಕ್ಕೆ ಚಾಲನೆ ಸಿಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಬಾರಿ ಕೊರೋನಾ ಇರೋದ್ರಿಂದನೂ ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾನ್ಯ ಉಸ್ತುವಾರಿ ಸಚಿವರಾದಂತಹ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಸಿದ್ಧತೆಗಳು ಮಾಡಲಾಗಿದೆ. ನಮ್ಮ ಒಟ್ಟಿಗೆ ಬಂದ್ಬಿಟ್ಟು ಮಾತಾಡೋಣ ಸರ್. ನಮಸ್ತೆ ಸರ್. ಸರ್, ಈ ಬಾರಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ, ಈಗ ನಾಳಿನ ಉದ್ಘಾಟನೆಗೆ ಸಾಕಷ್ಟು ಸಜ್ಜಾಗಿದೆ. ಯಾಕಂದ್ರೆ ಈ ಬಾರಿ ಪ್ರಿಪ್ರೇಷನ್ ಕೂಡ ಸಾಕಷ್ಟು ಲೇಟ್ ಆಗಾಯಿತು, ನಿಮ್ಗೊಂದು ಚಾಲೆಂಜಿಂಗ್ ಆಗಿತ್ತು. ನೀವು ಕೂಡ ಉಸ್ತುವಾರಿ ಸಚಿವರಾಗಿದ್ದೀರಿ, ಅದ್ರ ಜೊತೆ ಕರೋನಾ ಕೂಡ ಇತ್ತು. ಯಾವ ರೀತಿ ಮ್ಯಾನಿಪುಲೇಟ್ ಮಾಡಿದ್ರಿ ಸರ್? ಕರೋನಾದಲ್ಲಿ ಐ ಪವರ್ ಕಮಿಟಿಲಿ ಏನು ತೀರ್ಮಾನ ಆಗಿತ್ತು ಅದ್ರ ಪ್ರಕಾರ ಅತ್ಯಂತ ಸರಳವಾಗಿ ಸಾಂಪ್ರದಾಯಿಕವಾಗಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದರು ಮಾಡಬೇಕು ಅಂತೇಳಿ. ತದನಂತರ ಎಕ್ಸ್ಪರ್ಟ್ ಕಮಿಟಿ ಕೇಂದ್ರ ಸರ್ಕಾರ ಒಂದು ನೀತಿ ನಿಯಮ ಮಾಡಿದರು. ಅದರಲ್ಲಿ ಎಲ್ಲೆಲ್ಲಿ ದಸರಾ ಕಾರ್ಯಕ್ರಮ ಪ್ಲಸ್ ಫೆಸ್ಟಿವಲ್ಸ್ ಮಾಡ್ತಾರೆ, ಕೇಂದ್ರ ಸರ್ಕಾರ ಎಕ್ಸ್ಪರ್ಟ್ ಕಮಿಟಿ ಪ್ಲಸ್ ಗೃಹ ಇಲಾಖೆಯವರು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಡಬೇಕು ಅಂತಕ್ಕಂಥದ್ದಿತ್ತು. ಎಕ್ಸ್ಪರ್ಟ್ ಕಮಿಟಿಯವರು ವಿಸಿಟ್ ಮಾಡಿ ಎಲ್ಲನೂ ಕೂಡ ಇನ್ಸ್ಪೆಕ್ಷನ್ ಮಾಡಿ ಅವರು ಉದ್ಘಾಟನೆಗೆ ಕೇವಲ 200 ಜನಕ್ಕೆ ಮಾತ್ರ ಅವಕಾಶ ಕೊಡಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ವೇದಿಕೆ ಮೇಲೆ ಸ್ವಲ್ಪ ವಿಶಾಲವಾದ ವೇದಿಕೆ ಮಾಡಿದ್ದೇವೆ. ಕಾರಣ ಒಬ್ಬರಿಂದ ಒಬ್ಬರು 6 ಡಿ ಡಿಸ್ಟೆನ್ಸು ಇರಬೇಕು ಅಂತಕ್ಕಂಥದ್ದು. ಆಮೇಲೆ ಸನ್ಮಾನಿತರು ಪ್ಲಸ್ ಮುಖ್ಯಮಂತ್ರಿಗಳು ಎಲ್ಲ ಸೇರಿ ಒಂದು 23-24 ಜನ ವೇದಿಕೆ ಮೇಲೆ ಹಾಕ್ತಾರೆ. ಅದಕ್ಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಕ್ಕಂಥದ್ದಕ್ಕೆ ವೇದಿಕೆ ಮೇಲೆ ಮಾಡಿದ್ದೇವೆ. ಇನ್ನು ಹೊರತುಪಡಿಸಿ VIPಗಳು ಪ್ಲಸ್ ಮಾಧ್ಯಮದವರು ಪಬ್ಲಿಕ್ ಜನಪ್ರತಿನಿಧಿಗಳು ಟೋಟಲಿ ಒಂದು 200 ಜನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಏನು ಎಕ್ಸ್ಪರ್ಟ್ ಕಮಿಟಿ ಇದ್ದಾರೆ ಅಷ್ಟರೊಳಗಡೆ ನಾವು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಲೈವ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಮೈಸೂರಿನ ಮಹಾಜನತೆ ಪ್ಲಸ್ ಹೊರಗಡೆ ಇಂಡಿಯಾದಲ್ಲಿ ಪೂರ್ತಿ ಎಲ್ಲೆಲ್ಲಿ ಈ ದಸರಾ ಅವ್ರ ಬಗ್ಗೆ ಮಾಹಿತಿ ಇದೆ ಅವರೆಲ್ಲ ಕೂಡ ಮನೇಲೇ TV ನೋಡ್ತಕ್ಕಂಥದ್ದು ಮನೇಲಿ ಮೊಬೈಲಲ್ಲಿ ಈ ವೀಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ನೀವು ಉಸ್ತುವಾರಿ ಸಚಿವರಾಗಿ ಬಂದಾಗಲೂ ಕೂಡ ಕರೋನಾ ಸಂದರ್ಭದಲ್ಲಿ ಬಂದರೆ ಆಗಲೂ ಕೂಡ ದಸರಾ ವಿಚಾರ ಪ್ರಸ್ತಾಪ ಮಾಡಿದಾಗ ಇದನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಉತ್ಸವವಾಗಿ ಮಾಡಬೇಕು ಅನ್ನೋ ಆಸೆ ನನಗಿದೆ ಅನ್ನುವಂಥ ಅಭಿಪ್ರಾಯ ಮೂಡಿಸಿದ್ರಿ. ಆದರೆ ಪರಿಸ್ಥಿತಿ ಇರೋದ್ರಿಂದ ಈ ರೀತಿಯಾಗಿ ಆಗಿದೆ, ಏನನ್ಸುತ್ತೆ ಸರ್? ಯಾಕಂದರೆ ಇದೊಂದು ಸುವರ್ಣ ಅವಕಾಶ. ದಸರಾ ಸಾಕಷ್ಟು ಜನ ಕ್ಯಾಬಿನೆಟ್ ಮಿನಿಸ್ಟರ್ಗಳಿದ್ರು ಕೂಡ ಸೋಮಶೇಖರ್ ಅವ್ರಿಗೆ ಸಿಕ್ಕಿರೋದು ಇದೊಂದು ಸುವರ್ಣ ಅವಕಾಶ. ಅದನ್ನ ಯಾವ ರೀತಿ ಬಳಸ್ಕೊತಾ ಇದ್ದೀರಿ ಅಂತ ಸರ್? ಇಲ್ಲ, ಅದು ನಾವು ಚಿಂತನೆ ಬೇರೆ ಚಿಂತನೆಯನ್ನು ಮಾಡಿದ್ದು, ಬಟ್ ಕೋವಿಡ್ ಬತ್ತಾ ಇದು ಜಾಸ್ತಿ ಆದ್ದರಿಂದ ಕೇಂದ್ರ ಸರ್ಕಾರ ಏನು ಡೈರೆಕ್ಷನ್ ಕೊಡ್ತಾರೆ, ರಾಜ್ಯ ಸರ್ಕಾರ ಏನು ಡೈರೆಕ್ಷನ್ ಕೊಡ್ತಾರೆ, ಆ ಇತಿಮಿತಿ ಒಳಗಡೆ ನಾವು ಕೂಡ ಕಾರ್ಯಕ್ರಮವನ್ನು ನಿಯೋಜಿಸಬೇಕಾಗ್ತದೆ, ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ. ಅದಕ್ಕೆ ಮೈಸೂರಿನ ಎಲ್ಲ ಜನಪ್ರತಿನಿಧಿಗಳು ಜೊತೆ ಸಭೆ ಮಾಡದಿದ್ದ ಸಂದರ್ಭದಲ್ಲಿ ಕೇಂದ್ರ ಏನು ಡೈರೆಕ್ಷನ್ ಕೊಡ್ತಾರೆ, ರಾಜ್ಯ ಏನು ಡೈರೆಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರನೇ ಮಾಡೋಣ. ನಾವು ಎಕ್ಸ್ಪೆಕ್ಟ್ ಬೇಕಾದಷ್ಟು ಬೇರೆ ಬೇರೆ ಸಿಸ್ಟಮಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಇದ್ದರೂ ಕೂಡ COVID-19 ಅದು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇನ್ನೂ ಮೆಡಿಷನ್ ಸಿಕ್ಕಿಲ್ಲ. ಮೆಡಿಷನ್ ಸಿಕ್ಕಿ ಎಲ್ಲ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಇಯರು ವಿಜೃಂಭಣೆಯಿಂದ ಅಂತಾರಾಷ್ಟ್ರೀಯ ಮಟ್ಟದವರು ಕೂಡ ವೀಕ್ಷಣೆ ಮಾಡಬೇಕು, ಆ ಮಟ್ಟಕ್ಕೆ ಮಾಡಬೇಕು ಅಂತಕ್ಕಂಥದ್ದನ್ನು ನೆಕ್ಸ್ಟು ದಸರಾಕ್ಕೆ ಮುಂದೂಡಿದ್ದೇವೆ. ಈ ಬಾರಿಯ ದಸರಾದಲ್ಲಿ ಒಂದು ಸಂಭ್ರಮ ಮತ್ತು ಇನ್ನೊಂದು ಕರೋನಾ ಸಂಘರ್ಷ ಇವೆರಡನ್ನೂ ಮ್ಯಾನಿಪುಲೇಟ್ ಮಾಡಿಕೊಂಡು ಅಧಿಕಾರಿಗಳೊಟ್ಟಿಗೆ ತೆಗೆದುಕೊಂಡು ಮತ್ತು ನಿಮ್ಮ ಜೊತೆ ಇರುವಂತಹ ಜನಪ್ರತಿನಿಧಿಗಳಿದ್ದಾರೆ, MLAಗಳಿರ್ಬೋದು, ಮೇಯರ್ ಇರ್ಬೋದು, ಕಾರ್ಪೊರೇಟ್ಗಳಿರ್ಬೋದು, ಅವ್ರನ್ನೆಲ್ಲರನ್ನೂ ಕೊಂಡುಕೊಂಡೋಗಿ ಮತ್ತೆ ಈ ಬರೀ ಪಾಸ್ ವ್ಯವಸ್ಥೆ ಇರೋದಿಲ್ಲ, ಬರೀ 300 ಜನಕ್ಕೆ ಮಾತ್ರ ಅವಕಾಶ ಇದೆ, ಎಲ್ಲರನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಚಿಂತೆ ಮಾಡಿದ್ದೀರಿ ಸರ್? ಯಾಕಂದರೆ ಎಲ್ರಿಗೂ ಕೂಡ ಭಾಗಿಯಾಗಬೇಕು ಅನ್ನೋ ಆಸೆ ಇರ್ತದೆ. ಹೀಗಾಗಿ ಇಲ್ಲ, ಯಾರು ಜನಪ್ರತಿನಿಧಿಗಳಿದ್ದಾರೆ ಈ ಮೈಸೂರಿನ ಜಿಲ್ಲೆಗೆ ಸಂಬಂಧಪಟ್ಟಂತೆ, ಆಮೇಲೆ ಕೆಲವು ಮಂಡ್ಯ, ಚಾಮರಾಜನಗರ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಇನ್ವಿಟೇಷನ್ಸ್ ಹೋಗಿದೆ, ಆ ಇನ್ವಿಟೇಷನ್ನೇ ಪಾಸು. ಅದರಿಂದ ಏನು ಲಿಮಿಟ್ ಮಾಡಿದ್ದಾರೆ, ಈಗ ಮಾಧ್ಯಮದವರು, ಪೊಲೀಸ್ನವರು, ಈ ದೇವಸ್ಥಾನದವರು, ಇನ್ಯಾರು ಇರ್ತಾರೆ, ಈ ಕರೋನಾ ವೈರಸ್ ಅವರೆಲ್ಲ ಇರ್ತಾರಲ್ಲ, ಅವರಿಗೆ ಪಾಸ್ ಬದಲು ನಾವು ಏನು ಇನ್ವಿಟೇಷನ್ ಕೊಟ್ಟಿದ್ದೀವಿ, ಇನ್ವಿಟೇಷನ್ನೇ ಪಾಸು. ಈಗ 200 ಇನ್ವಿಟೇಷನ್ ಇಲ್ಲಿ ಕೊಟ್ಟಿದ್ದೀವಿ, 200 ಜನ ಮಾತ್ರ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಪ್ಪ ವಿತೌಟ್ ಇನ್ವಿಟೇಷನ್ ಇಲ್ದಿರ್ತಕ್ಕಂಥವ್ರಿಗೂ ಯಾರಿಗೂ ಕೂಡ ಅಲೋ ಇಲ್ಲ. ಈ ಕಾರ್ಯಕ್ರಮ ಆದಮೇಲೆ ಅವರು ದೇವಸ್ಥಾನಕ್ಕೆ ಹೋಗ್ಬೋದು, ಅದು ಅವ್ರು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು, ಬಟ್ ಇಲ್ಲಿಗೆ ನಾವು ಲಿಮಿಟ್ ಮಾಡಿದ್ದೀವಿ. ಯಾಕೆ ಈ 9 ದಿನಗಳ ಕಾಲ ಏನಿದೆ ಇದು ಕರೋನಾ ಸಂಘರ್ಷ ಕಾಲ ಇದ್ದಂಗೆ, ಯಾಕಂದರೆ ಜಾಸ್ತಿ ಕರೋನಾ ಹರಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಸಾರ್ವಜನಿಕರುಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಯಾಕಂದರೆ ಈ ಬಾರಿ ಯಾವುದೇ ಕಾರಣಕ್ಕೂ ಸಂಪ್ರದಾಯ ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಷ್ಟೊಂದು ರಿಸ್ಕ್ ತಗೊಂಡು ಸರ್ಕಾರ ಮಾಡ್ತಾ ಇದೆ, ಇದನ್ನು ಸಾರ್ವಜನಿಕರು ಯಾವ ರೀತಿ ಮನಗಾಣಬೇಕು ಸರ್? ಇಲ್ಲ, 100% ಮೈಸೂರಿನ ಮಹಾಜನತೆಯ ಆರೋಗ್ಯ ದೃಷ್ಟಿಯನ್ನು ಇಟ್ಟುಕೊಂಡು ಯಾರೂ ಜನಸಂದಣಿ ಸೇರಬಾರ್ದು, ಆಮೇಲೆ ಗುಂಪು ಕೂಡಬಾರ್ದು, ಡಿಸ್ಟೆನ್ಸ್ನ ಮೇಂಟೈನ್ ಮಾಡದೆ ಇರಬಾರ್ದು, ಇದೆಲ್ಲವನ್ನು ಮನಗೊಂಡು ಸಿಂಪಲ್ಲಾಗಿ ಮಾಡ್ತಕ್ಕಂಥ ಚಾಲನೆ ಕೊಟ್ಟಿದ್ದೇವೆ. ಆಮೇಲೆ ಮಾಸ್ಕ್ ಹಾಕಲೇಬೇಕು ಅಂತಕ್ಕಂಥದ್ದು ಕಂಪಲ್ಸರಿ ಮಾಡಿದ್ದೇವೆ. ಮಾಸ್ಕ್ ಹಾಕದೇ ಇರ್ತಕ್ಕಂಥವ್ರಿಗೆ 250 ರೂಪಾಯಿ ಪೆನಾಲ್ಟಿನ ಕೂಡ ಮಾಡಿದ್ದೇವೆ ಅಲ್ವಾ. ಅದರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಮಾಸ್ಕ್ ಕಂಪಲ್ಸರಿ ಹಾಕಬೇಕು, ಅವಾಗವಾಗ ಕೈಯನ್ನು ಸ್ಯಾನಿಟೈಸ್ ಮಾಡಬೇಕು. ಇದನ್ನು ಅಂದ ಥ್ರೂ ನಿಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ
ಪದೇ ಪದೇ ಮನವಿ ಮಾಡ್ತಾ ಇದ್ದೀವಿ. ನೀವು ನಮ್ಮ ಸಹಕಾರ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಇದರಿಂದ ಸಾರ್ವಜನಿಕರ ಮೈಸೂರು ಮಹಾಜನತೆಯ ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ಪ್ರಿಕಾಷನ್ ತಗೋಬೇಕೋ ತಗೊಂಡಿದ್ದೀವಿ. ಇದಿಷ್ಟು ಏನೋ ಉಸ್ತುವಾರಿ ಸಚಿವರಾದಂತಹ ಸೋಮಶೇಖರ್ ಅವರ ಮಾತಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈ ಬಾರಿಯ ದಸರಾ ಏನಿದೆ, ಇದು ಕರೋನಾ ಜೊತೆ ಸಂಘರ್ಷಕ್ಕೆ ಇಳಿದಿರುವಂತಹ ದಸರಾ ಆಗಿದೆ. ಹೀಗಾಗಿ ಕರೋನಾ ಜೊತೆ ನಾವು ಈ ಬಾರಿಯ ದಸರಾವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಏನೋ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ನಾವು ತೆಗೆದುಕೊಂಡಿದ್ದೇವೆ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮರಾಮನ್ ಕಾರ್ತಿಕ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಕನ್ನಡ, ಮೈಸೂರು.